ರೂಪಾಯಿ ಹಣವನ್ನು ಕಳಿಸ್ತಾರೆ. ಈ ತರದ 108 ಕಾರ್ಯಕ್ರಮಗಳನ್ನ ಗೊತ್ತಿಲ್ಲದೆ ಮಾಡಿದ್ದಾರೆ. ಇದು ರಾಜಕೀಯ ಲಾಭಕ್ಕಾಗಿ ಮಾಡಿದ್ರೆ ಇವತ್ತು ಲಕ್ಕಿತ್ ಬೇರೆ ಸತ್ತೋಗಿರ್ತಕ್ಕಂಥವ್ರಿಗೆ 5 ಲಕ್ಷ ಮತ್ತೆ ಚೌಕಳಲ್ಲಿ ಕಾಲು ವೇಟ್ ಆಗಿರ್ತಕ್ಕಂಥವ್ರಿಗೆ 8 ಲಕ್ಷ ಹಣವನ್ನ ಕೊಡೋದ್ರ ಬದಲು ಅವ್ರ ಯಾರು ಕೂಡ 1000 ವೋಟರ್ನ ಹಾಕ್ಸಕ್ ಆಗಲ್ಲ. ಈಗ 8 ಲಕ್ಷ ಕೊಟ್ಟ ತಕ್ಷಣಕ್ಕೆ ರಾಜಕೀಯ ಲಾಭ ಪಡೆಯಲಾಗಿದೆ ಸರ್. ಈ ಕೊರೋನಾ ರೋಗಕ್ಕೆ ಏನ್ ವ್ಯವಸ್ಥೆಗಳನ್ನು ಕಂಡುಹಿಡಬೇಕು, ಏನ್ ಆಸ್ಪತ್ರೆಗಳನ್ನು ಮಾಡಬೇಕು, ಮತ್ತೆ ಆರ್ಥಿಕ ಸಂಕಷ್ಟದಲ್ಲಿದ್ದವರಿಗೆ ಏನು ಕೊಡಬೇಕು ಅಂತಕ್ಕಂಥ ತಜ್ಞರ ಕಮಿಟಿಗಳನ್ನ ಮಾಡಿ ಎಕ್ಸ್ಪರ್ಟ್ಸ್ ಗಳಿಂದ ಮಾಹಿತಿಯನ್ನು ಪಡೀತದೆ. ಆದ್ರೆ ಬಹುಶಃ ಇವತ್ತು ಅದನ್ನ ಸಾರಾಮಹೇಶ್ ಅವರಿಂದ ಕೊಡಿದ್ರೆ ಒಳ್ಳೇದೇನೋ ಬಹುಶಃ. ಯಾಕೆಂತ ಹೇಳಿದ್ರೆ ತಾವೊಬ್ಬರೇ ಯೋಚನೆಯನ್ನ ಮಾಡಿ ಇವತ್ತು ಕರೋನಾದ ಸಂಕಷ್ಟದಲ್ಲಿ ಇರ್ತಕ್ಕಂಥ ಜನರಿಗೆ ಆಹಾರ ಕಿಟ್ಗಳನ್ನು ವಿತರಿಸುತ್ತದೆ ಇರಬಹುದು, ಮತ್ತು ಇವತ್ತು ಕರೋನಾ ಬಂದಂತವರನ್ನ ಮನೆಯಲ್ಲಿ ಅವರ ಹೆಂಡತಿ ಮಕ್ಕಳು ಬಹಳ ಖಾಸಗಿಯ ಮನೋಭಾವನೆಯಿಂದ ನೋಡಿದಂತ ಸಂದರ್ಭದಲ್ಲಿ ಅಂತ ಹೇಳಿದ್ರೆ 3-4 ಸಾವಿರ ಹಣವನ್ನು ಕೇಳ್ತಾರೆ. ಆದ್ರೆ ಇವತ್ತು ಎಲ್ಲಿ ಕೋವಿಡ್ ನಿಂದ ನರಳ್ತಾ ಇದಾರೆ ಅವರನ್ನ ಕರ್ಕೊಂಡು ಹೋಗಕ್ಕೆ ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರೆ 10 ನಿಮಿಷಕ್ಕೆ ಬಂದು ಆರೋಗ್ಯನ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಭವಿಷ್ಯ ಅವರಿಗೆ ನಾನು ಮಾಡ್ತಾ ಇರತಕ್ಕಂಥದ್ದು ಮಹತ್ ಕಾರ್ಯ ಅಲ್ಲ ಅಂದ್ರು ಅಂದ್ಕೊಂಡಿರ್ಬೋದು. ಆದ್ರೆ ಇವತ್ತು ನಾಗರಿಕ ರೈತ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಆ ವ್ಯಕ್ತಿಗೆ ತಾಲೂಕಿನ ಎಲ್ಲ ಸಮಸ್ತ ಜನರು ಸರ್ವಧರ್ಮದ ಜನಾಂಗದವರು ರಾಜಕೀಯ ಹೊರತುಪಡಿಸಿ ಮಾನಸಿಕವಾಗಿ ಅವರಿಗೆ ಆತ್ಮಬಲವನ್ನ ತುಂಬಿ ಕೊಟ್ಟು ನಿನಗೇನು ಆಗಿಲ್ಲ ಮಾನಸಿಕವಾಗಿ ಧೈರ್ಯವಾಗಿ ಇರುವಂತಕ್ಕಂಥ ಒಂದು ಸ್ಥೈರ್ಯವನ್ನ ತುಂಬತಕ್ಕಂಥ ಕೆಲಸವನ್ನು ಇವತ್ತು ಸಾರಾಮಹೇಶ್ವರ ಮಾಡಿದರೆ 100 ಜೀವಗಳು ಇವತ್ತು ಉಳಿದಿವೆ. ಅದಾದ ನಂತರ ಇವತ್ತು ಸರ್ಕಾರ ಕೊರೋನಾದಿಂದ ಸತ್ತಂತವರಿಗೆ ಆರ್ಥಿಕ ಸಹಾಯವನ್ನು ನೀಡೋದಿಲ್ಲ ಅಂತ ಹೇಳಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಆದರೆ ಇನ್ನೊಂದು ಮುಂದೆ ಹೋಗಿ ಕರೋನಾದಿಂದ ಬಲಿಯಾಗಿರ್ತಕ್ಕಂಥವರಿಗೆ 25,000 ರೂಪಾಯಿ ಹಣವನ್ನು ಸ್ವಂತ ಹಣವನ್ನ ಆ ಕುಟುಂಬದವರಿಗೆ ನೀಡ್ತಾ ಇದಾರಲ್ಲ, ಇದು ಬಹುಶಃ ಸರ್ಕಾರ ಇವರು ನಡೆದು ಬಂದ ಹಾದಿಯಲ್ಲಿ ಸರ್ಕಾರ ನಡ್ಕೊಂಡ್ರೆ ಬಹುಶಃ ಈ ರಾಜ್ಯದಲ್ಲಿ